ಇವತ್ತಿನ ದಿನದಲ್ಲಿ ಹೊರಗುತ್ತಿಗೆದಾರರ ಆಧಾರದ ಮೇಲೆ ಸೇವೆ ಮಾಡುವಂಥ ಕಂಪ್ಯೂಟರ್ ಆಪರೇಟರ್ಗಳು ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳ ಕಚೇರಿಯಲ್ಲಾಗಲಿ ಹಲವಾರು ಇಲಾಖೆಗಳಲ್ಲಿ ಹಲವಾರು ಜನರು ಕಂಪ್ಯೂಟರ್ ಆಪರೇಟರ್ಗಳು ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೂ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಕನಿಷ್ಠ ವೇತನ ಅವರಿಗೆ 25,000 ರೂಪಾಯಿ ಕೊಡಬೇಕೆಂದು ನಾವು ಹೋರಾಟಗಳನ್ನು ಮಾಡ್ಕೋತಾ ಬಂದೀವಿ. ಆದ್ರೂ ಅವರಿಗೆ ಗೌರವಧನ ಹೆಚ್ಚಿಸಿಲ್ಲ. ಮತ್ತು 10,000 ರೂಪಾಯಿಗೆ ಅವರು ದುಡಿತಾ ಬಂದಂತಹ ಒಂದು ಕಂಪ್ಯೂಟರ್ ಆಪರೇಟರ್ಗಳಿಗೆ ನಮ್ಮ CIT ಸಂಘಟನೆಯ ಜಿಲ್ಲಾ ಅಧ್ಯಕ್ಷಣೇ ಆದಂಥ ಶ್ರೀಮತಿ ಸುಶ್ಲಾ ಹತ್ತಿ ಹಾಗೂ ಶ್ರೀದೇವಿ ಚುಡೆಯವರು ದಿಗ್ವಿಜಯಲ್ಲಿ ಅವರು ಹೇಳಿದ್ದಾರೆ, ಕಂಪ್ಯೂಟರ್ ಆಪರೇಟರ್ಗಳಿಗೆ ಕೂಡಲೇ ತೆಗಿಬೇಕು, ಅವ್ರದ್ದು ಟೆಂಡರ್ ಮಾಡಬೇಕು ಅಂತ. ನಮ್ಮ ಸಂಘಟನೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ದುಡಿಯುವಂಥ ಕಂಪ್ಯೂಟರ್ ಆಪರೇಟರ್ಗಳಾಗಲಿ, ಅಂಗನವಾಡಿ ಕಾರ್ಯಕರ್ತರಾಗಲಿ, ಆಸೆ ಕಾರ್ಯಕರ್ತರಾಗಲಿ, ಬಿಸಿ ಊಟದ ಕಾರ್ಯಕರ್ತರಾಗಲಿ, ಯಾರೇ ಇರಲಿ, ಅವರಿಗೆ ಬೆಂಬಲ ಕೊಡುವುದು ನಮ್ಮ ಸಂಘಟನೆ ಕೆಲಸ ಆಗಿದೆ. ಆದರೆ ಇನ್ನೊಬ್ಬರಿಗೆ ಗುತ್ತಿಗೆದಾರರನ್ನು ತೆಗೀರಿ ಅಂತ ಪ್ರಾಬ್ಲಮ್ ಮಾಡುವಂಥದ್ದು ನಮ್ಮ ಸಂಘಟನೆಗೆ ಇದು ಸರಿಯಾಗಲ್ಲ. ಈ CIT ಸಂಘಟನೆದವರು ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದಂಥ ಒಂದು ಅಧ್ಯಕ್ಷಗಳನ್ನು ಆಯ್ಕೆ ಮಾಡಿ ಅವರಿಂದ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗೋದು, ರಾಜ್ಯ ಸಮಿತಿಯಲ್ಲಿ ಅವರ ಜಿಲ್ಲಾ ರಾಜ್ಯ ಅಧ್ಯಕ್ಷ ಆದಂಥ ಶ್ರೀ ವರಲಕ್ಷ್ಮಿ ಅವರು ಅವರಿಗಾಗಿ ಹೋರಾಟ ಮಾಡ್ತಾರೆ. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿರುವಂಥ ಜಿಲ್ಲಾ ಅಧ್ಯಕ್ಷಣಿ ಅವರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಸೇವೆಯನ್ನು ಸಲ್ಲಿಸುವಂಥವರಿಗೆ ಕೂಡಲೇ ತೆಗಿಬೇಕು ಅಂತ ಹೋರಾಟ ಮಾಡ್ತಾರೆ. ಇದು ಸರಿನಾ ತಪ್ಪು ಅಂಬೋದು ಅವ್ರ ರಾಜ್ಯ ಸಮಿತಿದವರೇ ಅವ್ರ ಜಿಲ್ಲಾ ಅಧ್ಯಕ್ಷರನ್ನು ತಿಳಿಸಬೇಕು. ಏನು ಕಾರಣದಿಂದ ತೆಗಿಬೇಕಂತ? ಅವರು ಕಂಪ್ಯೂಟರ್ ಆಪರೇಟರ್ಗಳನ್ನೇ ಅಧಿಕಾರಿಗಳ ಥರ ಮಾಡ್ತಾರೆ, 5,000 ರೂಪಾಯಿ ತೊಗೋತಾರೆ, ಭಾಗ್ಯಲಕ್ಷ್ಮಿ ಬೋಂಡು ಮಾತ್ರ ವಂದನದಲ್ಲಿ 5,000 ರೂಪಾಯಿಗಳನ್ನು ತೊಗೋತಾರಂತ ಏನು ಹೇಳ್ತಾರ. ಅವರು ಒಂದು ಅಂಗನವಾಡಿ ಕಾರ್ಯಕರ್ತರ ಕೆಲಸ ಮಾಡ್ಯಾರ. ಈ ಭಾಗ್ಯಲಕ್ಷ್ಮಿ ಬೋಂಡ್ ಮಾಡಿಸೋದು, ಮಾತ್ರ ವಂದನ ಮಾಡಿಸೋದು ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಕೆಲಸ ಆಗಿರುತ್ತದೆ. ಅವರು ನೇರವಾಗಿ ಅರ್ಜಿಗಳನ್ನು ಮೇಲ್ವಿಚಾರಕರಿಗೆ ಕೊಡ್ತಾರೆ, ಮೇಲ್ವಿಚಾರಕರು ಖುದ್ದಾಗಿ ಆನ್ಲೈನ್ನಲ್ಲಿ ಹಾಕ್ತಾರೆ. ಈ ನಮ್ಮ ಮಾತ್ರ ವಂದನಕ್ಕೆ ಹಾಗೂ ಭಾಗ್ಯಲಕ್ಷ್ಮಿ ಅರ್ಜಿಗಳಿಗೆ ಈ ಕಂಪ್ಯೂಟರ್ ಆಪರೇಟರ್ಗಳಿಗೆ ಯಾವ ಸಂಬಂಧವಿಲ್ಲ. ಮತ್ತು ದುಡ್ಡಿನ ವ್ಯವಹಾರ ನಮ್ಮ ಕಂಪ್ಯೂಟರ್ ಆಪರೇಟರ್ಗಳು ಯಾರಿಗೂ ಅಧಿಕಾರಿಗಳಂತೆ ದುಡ್ಡಿನ ವ್ಯವಹಾರ ಮಾಡೋಕ್ಕೆ ಅವ್ರಿಗೆ ಯಾವ ಅಧಿಕಾರಗಳು ಯಾರು ಕೊಟ್ಟಿಲ್ಲ. ಇವರು ನಮ್ಮ ಔರ CDPO ಶಂಭುಲಿಂಗ್ ಅವರು ಇದು ಒಂದು ಕುತಂತ್ರವನ್ನು ಮಾಡಿ ಪ್ರತಿ ಒಂದೊಂದು CDPOಗಳು ನಾವು ಮಾಡಿರುವಂಥ ಕುತಂತ್ರಗಳು ಹೊರಗೆ ಬರ್ತದೆ. ಈ ಕಂಪ್ಯೂಟರ್ ಆಪರೇಟರ್ಗಳು 10 ವರ್ಷದಿಂದ ಸತತವಾಗಿ ಸೇವೆ ಸಲ್ಲಿಸ್ಲತ್ತರ, ಇವ್ರಿಗೆ ತೆಗೆದು ಹೊಸಬ್ರನ್ನು ತಗೋಬೇಕೆಂದು ಮೇಲಿದ್ದ ಮೇಲೆ ಮೊನ್ನೆ ಒಂದು ಟೆಂಪು ಕೂಡ ಹಿಡಿದಿದ್ದಾರೆ, FIR ಕೂಡ ಆಗಿದೆ ಅಂತ ರಿಪೋರ್ಟ್ ಇದೆ. ಇದಲ್ಲದೆ ಆ ವ್ಯಕ್ತಿ ಬೇರೆ ಸೂಪರ್ವೈಸರ್ ತನ್ನ ಕೈಯಾಗಿ ತಗೊಂಡು ಅಧಿಕಾರಕ್ಕೆ ಸಮೀಪ ಇದ್ದಂಥ ಸೂಪರ್ವೈಸರ್ ಏನು ವಿಚಾರ ಮಿನಿಸ್ಟರ್ ಜೊತೆಗೆ ಸಂಬಂಧ ಇದ್ದಂಥ ಏನು ಸೂಪರ್ವೈಸರ್ ಇದ್ದಾರ ಅವರೆಲ್ಲ ಒಂದಾಗಿ CDPO ಆ್ಯಂಡ್ ಸೂಪರ್ವೈಸರ್ ಒಂದಾಗಿ ಅವರ ತಾಲೂಕಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರುಗಳ ಒತ್ತಡ ಹಾಕಿ ಹಣ ವಸೂಲು ಮಾಡಿದ್ರು ಕೂಡ ರಿಪೋರ್ಟ್ ಇದೆ. ಹೀಗಾಗಿ ಸರ್ಕಾರ ಅಂಥ ವ್ಯಕ್ತಿಗೆ ಇಲ್ಲಿ ಇಡಬಾರ್ದು. ಆದರೂ ಜಿಲ್ಲೆ ಆ ವ್ಯಕ್ತಿಗೆ ಇಲ್ಲಿ ತೆಗಿಬೇಕು ಬೀದರ್ ಜಿಲ್ಲೆಯಿಂದ. ಮತ್ತು ಅವ್ರು ಮಾಡಿದಂಥ ಏನು ಕೆಲಸ ಇವೆ ತಪ್ಪು ಕೆಲಸಗಳು, ಆ ತಪ್ಪು ಕೆಲಸ ಆಧರಿಸಿ ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳಿಸ್ಬೇಕು, ಅವ್ರ ಮೇಲೆ ಇಲಾಖಾ ವಿಚಾರಣೆ ನಡೆಸಿ ಸಸ್ಪೆಂಡ್ ಮಾಡಬೇಕಂತೇಳಿ ಅಖಿಲ ಭಾರತ ಹೇಳಿ ಬಿಟ್ಟಿದ್ದೆ. ನಾನು ವಿನಂತಿಸ್ತೇನೆ. ನಾವು ಇವತ್ತಿನ ದಿನದಲ್ಲಿ ಹೊರಗುತ್ತಿಗೆದಾರರ ಆಧಾರದ ಮೇಲೆ ಸೇವೆ ಮಾಡುವಂಥ ಕಂಪ್ಯೂಟರ್ ಆಪರೇಟರ್ಗಳು ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳ ಕಚೇರಿಯಲ್ಲಾಗಲಿ ಹಲವಾರು ಇಲಾಖೆಗಳಲ್ಲಿ ಹಲವಾರು ಜನರು ಕಂಪ್ಯೂಟರ್ ಆಪರೇಟರ್ಗಳು ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೂ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಕನಿಷ್ಠ ವೇತನ ಅವರಿಗೆ 25,000 ರೂಪಾಯಿ ಕೊಡಬೇಕೆಂದು ನಾವು ಹೋರಾಟಗಳನ್ನು ಮಾಡ್ಕೋತಾ ಬಂದೀವಿ. ಆದ್ರೂ ಅವರಿಗೆ ಗೌರವಧನ ಹೆಚ್ಚಿಸಿಲ್ಲ. ಮತ್ತು 10,000 ರೂಪಾಯಿಗೆ ಅವರು ದುಡಿತಾ ಬಂದಂತಹ ಒಂದು ಕಂಪ್ಯೂಟರ್ ಆಪರೇಟರ್ಗಳಿಗೆ ನಮ್ಮ CIT ಸಂಘಟನೆಯ ಜಿಲ್ಲಾ ಅಧ್ಯಕ್ಷಣೆ ಆದಂಥ ಶ್ರೀಮತಿ ಸುಶ್ಲಾ ಹತ್ತಿ ಹಾಗೂ ಶ್ರೀದೇವಿ ಚುಡೆಯವರು ದಿಗ್ವಿಜಯಲ್ಲಿ ಅವರು ಹೇಳಿದ್ದಾರೆ, ಕಂಪ್ಯೂಟರ್ ಆಪರೇಟರ್ಗಳಿಗೆ ಕೂಡಲೇ ತೆಗಿಬೇಕು, ಅವ್ರದ್ದು ಟೆಂಡರ್ ಮಾಡಬೇಕು ಅಂತ. ನಮ್ಮ ಸಂಘಟನೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ದುಡಿಯುವಂಥ ಕಂಪ್ಯೂಟರ್ ಆಪರೇಟರ್ಗಳಾಗಲಿ, ಅಂಗನವಾಡಿ ಕಾರ್ಯಕರ್ತರಾಗಲಿ, ಆಸೆ ಕಾರ್ಯಕರ್ತರಾಗಲಿ, ಬಿಸಿ ಊಟದ ಕಾರ್ಯಕರ್ತರಾಗಲಿ
ಯಾರೇ ಇರಲಿ ಅವರಿಗೆ ಬೆಂಬಲ ಕೊಡುವುದು ನಮ್ಮ ಸಂಘಟನೆ ಕೆಲಸ ಆಗಿದೆ. ಆದರೆ ಇನ್ನೊಬ್ಬರಿಗೆ ಗುತ್ತಿಗೆದಾರರನ್ನು ತೆಗೀರಿ ಅಂತ ಪ್ರಾಬ್ಲಮ್ ಮಾಡುವಂಥದ್ದು ನಮ್ಮ ಸಂಘಟನೆಗೆ ಇದು ಸರಿಯಾಗಲ್ಲ. ಈ ಸಿ ಐ ಟಿ ಸಂಘಟನೆದವರು ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದಂಥ ಒಂದು ಅಧ್ಯಕ್ಷಗಳನ್ನು ಆಯ್ಕೆ ಮಾಡಿ ಅವರಿಂದ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗೋದು, ರಾಜ್ಯ ಸಮಿತಿಯಲ್ಲಿ ಅವರ ಜಿಲ್ಲಾ ರಾಜ್ಯ ಅಧ್ಯಕ್ಷ ಆದಂಥ ಶ್ರೀ ವರಲಕ್ಷ್ಮಿ ಅವರು ಅವರಿಗಾಗಿ ಹೋರಾಟ ಮಾಡ್ತಾರೆ. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿರುವಂಥ ಜಿಲ್ಲಾ ಅಧ್ಯಕ್ಷಣಿ ಅವರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಸೇವೆಯನ್ನು ಸಲ್ಲಿಸುವಂಥವರಿಗೆ ಕೂಡಲೇ ತೆಗಿಬೇಕು ಅಂತ ಹೋರಾಟ ಮಾಡ್ತಾರೆ. ಇದು ಸರಿನಾ ತಪ್ಪು ಅಂಬೋದು ಅವರ ರಾಜ್ಯ ಸಮಿತಿದವರೇ ಅವ್ರ ಜಿಲ್ಲಾ ಅಧ್ಯಕ್ಷರನ್ನು ತಿಳಿಸಬೇಕು. ಏನು ಕಾರಣದಿಂದ ತೆಗಿಬೇಕಂತ? ಅವರು ಕಂಪ್ಯೂಟರ್ ಆಪರೇಟರ್ಗಳನ್ನೇ ಅಧಿಕಾರಿಗಳ ಥರ ಮಾಡ್ತಾರೆ, 5,000 ರೂಪಾಯಿ ತಗೋತಾರೆ, ಭಾಗ್ಯಲಕ್ಷ್ಮಿ ಬೋಂಡು ಮಾತ್ರ ವಂದನದಲ್ಲಿ 5,000 ರೂಪಾಯಿಗಳನ್ನು ತಗೋತಾರಂತ ಏನು ಹೇಳ್ತಾರ? ಅವರು ಒಂದು ಅಂಗನವಾಡಿ ಕಾರ್ಯಕರ್ತರ ಕೆಲಸ ಮಾಡ್ಯಾರ. ಈ ಭಾಗ್ಯಲಕ್ಷ್ಮಿ ಬೋಂಡ್ ಮಾಡಿಸುವುದು, ಮಾತ್ರ ವಂದನ ಮಾಡಿಸುವುದು ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಕೆಲಸ ಆಗಿರುತ್ತದೆ. ಅವರು ನೇರವಾಗಿ ಅರ್ಜಿಗಳನ್ನು ಮೇಲ್ವಿಚಾರಕರಿಗೆ ಕೊಡ್ತಾರೆ, ಮೇಲ್ವಿಚಾರಕರು ಖುದ್ದಾಗಿ ಆನ್ಲೈನ್ನಲ್ಲಿ ಹಾಕ್ತಾರೆ. ಈ ನಮ್ಮ ಮಾತ್ರ ವಂದನಕ್ಕೆ ಹಾಗೂ ಭಾಗ್ಯಲಕ್ಷ್ಮಿ ಅರ್ಜಿಗಳಿಗೆ ಈ ಕಂಪ್ಯೂಟರ್ ಆಪರೇಟರ್ಗಳಿಗೆ ಯಾವ ಸಂಬಂಧವಿಲ್ಲ. ಮತ್ತು ದುಡ್ಡಿನ ವ್ಯವಹಾರ ನಮ್ಮ ಕಂಪ್ಯೂಟರ್ ಆಪರೇಟರ್ಗಳು ಯಾರಿಗೂ ಅಧಿಕಾರಿಗಳಂತೆ ದುಡ್ಡಿನ ವ್ಯವಹಾರ ಮಾಡ್ಲಿಕ್ಕೆ ಅವ್ರಿಗೆ ಯಾವ ಅಧಿಕಾರಗಳು ಯಾರು ಕೊಟ್ಟಿಲ್ಲ. ಇವರು ನಮ್ಮ ಅವರ ಸಿ ಡಿ ಪಿ ಒ ಶಂಭುಲಿಂಗ್ ಅವರು ಇದೊಂದು ಕುತಂತ್ರವನ್ನು ಮಾಡಿ ಪ್ರತಿ ಒಂದೊಂದು ಸಿಡಿಪಗಳು ನಾವು ಮಾಡಿರುವಂಥ ಕುತಂತ್ರಗಳು ಹೊರಗೆ ಬರ್ತದೆ. ಈ ಕಂಪ್ಯೂಟರ್ ಆಪರೇಟರ್ಗಳು 10 ವರ್ಷದಿಂದ ಸತತವಾಗಿ ಸೇವೆ ಸಲ್ಲಿಸ್ಲತ್ತರ, ಇವ್ರಿಗೆ ತೆಗೆದು ಹೊಸಬ್ರನ್ನು ತಗೋಬೇಕಂದು ಮೇಲಿದ ಮೇಲೆ ಮೊನ್ನೆ ಒಂದು ಟೆಂಪು ಕೂಡ ಹಿಡಿದಿದ್ದಾರ, FIR ಕೂಡ ಆಗಿದೆ ಅಂತ ರಿಪೋರ್ಟ್ ಇದೆ. ಇದಲ್ಲದೆ ಆ ವ್ಯಕ್ತಿ ಬೇರೆ ಸೂಪರ್ವೈಸರ್ ತನ್ನ ಕೈಯಾಗಿ ತಗೊಂಡು ಅಧಿಕಾರ ಸಮೀಪ ಇದ್ದಂಥ ಸೂಪರ್ವೈಸರ್ ಏನು ವಿಚಾರ ಮಿನಿಸ್ಟರ್ ಜೊತೆಗೆ ಸಂಬಂಧಿದ್ದಂಥ ಏನು ಸೂಪರ್ವೈಸರ್ ಇದ್ದಾರ ಅವರು ಅವರೆಲ್ಲ ಒಂದಾಗಿ ಸಿ ಡಿ ಪಿ ಅಂಡ್ ಸೂಪರ್ವೈಸರ್ ಒಂದಾಗಿ ಅವರ ತಾಲೂಕಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರುಗಳ ಒತ್ತಡ ಹಾಕಿ ಹಣ ವಸೂಲು ಮಾಡಿದ್ರು ಕೂಡ ರಿಪೋರ್ಟ್ ಇದೆ. ಹೀಗಾಗಿ ಸರ್ಕಾರ ಅಂಥ ವ್ಯಕ್ತಿಗೆ ಇಲ್ಲಿ ಇಡಬಾರ್ದು. ಆದಷ್ಟು ಜಿಲ್ಲೆ ಆ ವ್ಯಕ್ತಿಗೆ ಇಲ್ಲಿ ತೆಗಿಬೇಕು ಬೀದರ್ ಜಿಲ್ಲೆಯಿಂದ. ಮತ್ತು ಅವ್ರು ಮಾಡಿದಂಥ ಏನು ಕೆಲಸ ಇವೆ ತಪ್ಪು ಕೆಲಸಗಳು, ಆ ತಪ್ಪು ಕೆಲಸ ಆಧರಿಸಿ ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳಿಸಬೇಕು, ಅವ್ರ ಮೇಲೆ ಇಲಾಖಾ ವಿಚಾರಣೆ ನಡೆಸಿ ಸಸ್ಪೆಂಡ್ ಮಾಡಬೇಕಂತೇಳಿ ಅಖಿಲ ಭಾರತ ಹೇಳಿ ನಾನು ವಿನಂತಿಸ್ತೇನೆ. ನಾವು ಇವತ್ತಿನ ದಿನದಲ್ಲಿ ಹೊರಗುತ್ತಿಗೆದಾರರ ಆಧಾರದ ಮೇಲೆ ಸೇವೆ ಮಾಡುವಂಥ ಕಂಪ್ಯೂಟರ್ ಆಪರೇಟರ್ಗಳು ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳ ಕಚೇರಿಯಲ್ಲಾಗಲಿ ಹಲವಾರು ಇಲಾಖೆಗಳಲ್ಲಿ ಹಲವಾರು ಜನರು ಕಂಪ್ಯೂಟರ್ ಆಪರೇಟರ್ಗಳು ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೂ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಕನಿಷ್ಠ ವೇತನ ಅವರಿಗೆ 25,000 ರೂಪಾಯಿ ಕೊಡಬೇಕೆಂದು ನಾವು ಹೋರಾಟಗಳನ್ನು ಮಾಡ್ಕೋತಾ ಬಂದೀವಿ. ಆದ್ರೂ ಅವರಿಗೆ ಗೌರವಧನ ಹೆಚ್ಚಿಸಿಲ್ಲ. ಮತ್ತು 10,000 ರೂಪಾಯಿಗೆ ಅವರು ದುಡಿತಾ ಬಂದಂತಹ ಒಂದು ಕಂಪ್ಯೂಟರ್ ಆಪರೇಟರ್ಗಳಿಗೆ ನಮ್ಮ ಸಿ ಐ ಟಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷಣೆ ಆದಂಥ ಶ್ರೀಮತಿ ಸುಶ್ಲಾ ಹತ್ತಿ ಹಾಗೂ ಶ್ರೀದೇವಿ ಚುಡೆಯವರು ದಿಗ್ವಿಜಯಲ್ಲಿ ಅವರು ಹೇಳಿದ್ದಾರೆ ಕಂಪ್ಯೂಟರ್ ಆಪರೇಟರ್ಗಳಿಗೆ ಕೂಡಲೇ ತೆಗಿಬೇಕು, ಅವ್ರದ್ದು ಟೆಂಡರ್ ಮಾಡಬೇಕು ಅಂತ. ನಮ್ಮ ಸಂಘಟನೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ದುಡಿಯುವಂಥ ಕಂಪ್ಯೂಟರ್ ಆಪರೇಟರ್ಗಳಾಗಲಿ ಅಂಗನವಾಡಿ ಕಾರ್ಯಕರ್ತರಾಗಲಿ ಆಸೆ ಕಾರ್ಯಕರ್ತರಾಗಲಿ ಬಿಸಿ ಊಟದ ಕಾರ್ಯಕರ್ತರಾಗಲಿ ಯಾರೇ ಇರಲಿ ಅವರಿಗೆ ಬೆಂಬಲ ಕೊಡುವುದು ನಮ್ಮ ಸಂಘಟನೆ ಕೆಲಸ ಆಗಿದೆ. ಆದರೆ ಇನ್ನೊಬ್ಬರಿಗೆ ಗುತ್ತಿಗೆದಾರರನ್ನು ತೆಗೀರಿ ಅಂತ ಪ್ರಾಬ್ಲಮ್ ಮಾಡುವಂಥದ್ದು ನಮ್ಮ ಸಂಘಟನೆಗೆ ಇದು ಸರಿಯಾಗಲ್ಲ. ಈ ಸಿ ಐ ಟಿ ಸಂಘಟನೆದವರು ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದಂಥ ಒಂದು ಅಧ್ಯಕ್ಷಗಳನ್ನು ಆಯ್ಕೆ ಮಾಡಿ ಅವರಿಂದ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗೋದು, ರಾಜ್ಯ ಸಮಿತಿಯಲ್ಲಿ ಅವರ ಜಿಲ್ಲಾ ರಾಜ್ಯ ಅಧ್ಯಕ್ಷ ಆದಂಥ ಶ್ರೀ ವರಲಕ್ಷ್ಮಿ ಅವರು ಅವರಿಗಾಗಿ ಹೋರಾಟ ಮಾಡ್ತಾರೆ. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿರುವಂಥ ಜಿಲ್ಲಾ ಅಧ್ಯಕ್ಷಣಿ ಅವರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಸೇವೆಯನ್ನು ಸಲ್ಲಿಸುವಂಥವರಿಗೆ ಕೂಡಲೇ ತೆಗಿಬೇಕು ಅಂತ ಹೋರಾಟ ಮಾಡ್ತಾರೆ. ಇದು ಸರಿನಾ ತಪ್ಪು ಅಂಬೋದು ಅವ್ರ ರಾಜ್ಯ ಸಮಿತಿದವರೇ ಅವ್ರ ಜಿಲ್ಲಾ ಅಧ್ಯಕ್ಷರನ್ನು ತಿಳಿಸಬೇಕು. ಏನು ಕಾರಣದಿಂದ ತೆಗಿಬೇಕಂತ? ಅವರು ಕಂಪ್ಯೂಟರ್ ಆಪರೇಟರ್ಗಳನ್ನೇ ಅಧಿಕಾರಿಗಳ ಥರ ಮಾಡ್ತಾರೆ, 5,000 ರೂಪಾಯಿ ತಗೋತಾರೆ, ಭಾಗ್ಯಲಕ್ಷ್ಮಿ ಬೋಂಡು ಮಾತ್ರ ವಂದನದಲ್ಲಿ 5,000 ರೂಪಾಯಿಗಳನ್ನು ತಗೋತಾರಂತ ಏನು ಹೇಳ್ತಾರ? ಅವರು ಒಂದು ಅಂಗನವಾಡಿ ಕಾರ್ಯಕರ್ತರ ಕೆಲಸ ಮಾಡ್ಯಾರ. ಈ ಭಾಗ್ಯಲಕ್ಷ್ಮಿ ಬೋಂಡ್ ಮಾಡಿಸುವುದು, ಮಾತ್ರ ವಂದನ ಮಾಡಿಸುವುದು ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಕೆಲಸ ಆಗಿರುತ್ತದೆ. ಅವರು ನೇರವಾಗಿ ಅರ್ಜಿಗಳನ್ನು ಮೇಲ್ವಿಚಾರಕರಿಗೆ ಕೊಡ್ತಾರೆ.
ಮೇಲ್ವಿಚಾರಕರು ಖುದ್ದಾಗಿ ಆನ್ಲೈನ್ನಲ್ಲಿ ಹಾಕ್ತಾರೆ. ಈ ನಮ್ಮ ಮಾತೃ ವಂದನಕ್ಕೆ ಹಾಗೂ ಭಾಗ್ಯಲಕ್ಷ್ಮಿ ಅರ್ಜಿಗಳಿಗೆ ಈ ಕಂಪ್ಯೂಟರ್ ಆಪರೇಟರ್ಗಳಿಗೆ ಯಾವ ಸಂಬಂಧವಿಲ್ಲ. ಮತ್ತು ದುಡ್ಡಿನ ವ್ಯವಹಾರ ನಮ್ಮ ಕಂಪ್ಯೂಟರ್ ಆಪರೇಟರ್ಗಳು ಯಾರಿಗೂ ಅಧಿಕಾರಿಗಳಂತೆ ದುಡ್ಡಿನ ವ್ಯವಹಾರ ಮಾಡಲಿಕ್ಕೆ ಅವ್ರಿಗೆ ಯಾವ ಅಧಿಕಾರಗಳು ಯಾರು ಕೊಟ್ಟಿಲ್ಲ. ಇವರು ನಮ್ಮ ಔರ ಸಿ ಡಿ ಪಿ ಒ ಶಂಭುಲಿಂಗ್ ಅವರು ಇದು ಒಂದು ಕುತಂತ್ರವನ್ನು ಮಾಡಿ ಪ್ರತಿ ಒಂದೊಂದು ಸಿ ಡಿ ಪಿಗಳು ನಾವು ಮಾಡಿರುವಂಥ ಕುತಂತ್ರಗಳು ಹೊರಗೆ ಬರ್ತದೆ. ಈ ಕಂಪ್ಯೂಟರ್ ಆಪರೇಟರ್ಗಳು 10 ವರ್ಷದಿಂದ ಸತತವಾಗಿ ಸೇವೆ ಸಲ್ಲಿಸ್ಲತ್ತರ ಇವ್ರಿಗೆ ತೆಗೆದು ಹೊಸಬ್ರನ್ನು ತಗೋಬೇಕೆಂದು 78ರಿಂದ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಕೆಲಸ ಮಾಡ್ತಾರೆ.